ಒ ಅಂದ್ರೆ ಹಳೆಯ ಪಿಂಚಣಿ ಯೋಜನೆ ಸಂಬಂಧ ಹಾಗೂ ವೇತನ ಪರಿಷ್ಕರಣೆ ವಿಚಾರವಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘ ನಡೆಸುತ್ತಿದ್ದ ಪ್ರತಿಭಟನೆ ಮತ್ತೊಂದು ಸ್ವರೂಪವನ್ನ ಪಡೆದಿದೆ ಈ ವಿಚಾರವಾಗಿ ಸಭೆ ಕರೆದಿದ್ದು ಈ ವೇಳೆ ಮಾತಿಗೆ ಮಾತು ಬೆಳೆದು ಪರಸ್ಪರ ಹಲ್ಲೆಗೆ ಮುಂದಾಗಿರುವ ಘಟನೆ ಬೆಳಕಿಗೆ ಬಂದಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘದ ನೌಕರರನ್ನ ಕರೆಸಿ ಹಲ್ಲೆ ಮಾಡಿದ್ದಾರೆ ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಶಾಂತಕುಮಾರ್ ಆರೋಪ ಮಾಡಿದ್ದಾರೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರು ಪ್ರೇರಿತ ಗಲಾಟೆಯನ್ನ ನಡೆಸಿದ್ದಾರೆ ರಾಜ್ಯಾದ್ಯಂತ ಹೋರಾಟ ಮಾಡಲು ಎಲ್ಲರೂ ಕೈಜೋಡಿಸಬೇಕು ಅಂತ ಸಭೆ ಕರೆದು ತಮಗೆ ಇಚ್ಛೆ ಬಂದ ರೀತಿ ವರ್ತಿಸಿದ್ದಾರೆ ಸರ್ಕಾರಿ ನೌಕರರನ್ನ ಅವಕಾಶ ಸಿಕ್ಕಾಗ ಮಾತ್ರ ಬಳಸಿಕೊಳ್ಳುವ ಕೆಲಸಕ್ಕೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರು ಕೈ ಹಾಕಿದ್ದಾರೆ ನಮ್ಮ ನಿಲುವು ಸರ್ಕಾರಿ ನೌಕರರಿಗೆ ನ್ಯಾಯ ಸಿಗಬೇಕು ಎಂಬ ಕಾರಣಕ್ಕೆ ಧರಣಿ ಕೂಡ ಇದ್ದೇವೆ ಆದರೆ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಮನವಿಗೆ ಸ್ಪಂದಿಸದೆ ಸುಮ್ಮನಾಗಿದೆ ಅಂತ ಆಗ್ರಹಿಸಿದ್ದಾರೆ ಎನ್ಪಿಎಸ್ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಶಾಂತರಾಮ್ ಹಾಗೂ ಉಪನ್ಯಾಸಕರ ಸಂಘದ ಅಧ್ಯಕ್ಷ ಎಎಸ್ ನಿಂಗೇಗೌಡರ ನೇತೃತ್ವದಲ್ಲಿ ನೌಕರರ ಸಂಘದ ದ್ವಾರದಲ್ಲಿ ಎನ್ಪಿಎಸ್ ನೌಕರರು ಕೆಲ ಕಾಲ ಪ್ರತಿಭಟನೆಯನ್ನು ಸಹ ನಡೆಸಿದ್ದಾರೆ ಸರ್ಕಾರಿ ನೌಕರರ ಸಂಘದ ಮುಂದಿನ ಏನು ಎಂಬುದನ್ನು ಗಮನಿಸಿ ಎನ್ಪಿಎಸ್ ನೌಕರರ ಸಂಘ ನಿರ್ಧಾರ ಕೈಗೊಳ್ಳಲಿದೆ ಈ ಕುರಿತು ಸಭೆ ನಡೆಸಲಾಗುವುದು ಅಧ್ಯಕ್ಷರ ಮುಂದೆಯೇ ಗುಂಡಾಗಳು ಹಲ್ಲೆ ನಡೆಸುತ್ತಿರುವಾಗಲೂ ಅವರು ಮಧ್ಯ ಪ್ರವೇಶಿಸಲಿಲ್ಲ ಅಂತ ಷಡಾಕ್ಷರಿ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ ಎಲ್ಲರಿಗೂ ಮಾತನಾಡಲು ಅವಕಾಶ ಕೊಡಿಸುತ್ತೇನೆ ಅಂತ ಮಾತನ್ನು ಹೇಳದೆ ಹೊರಗೆ ದಬ್ಬಲಾಯಿತು ಅಂತ ವಿಷಾದ ವ್ಯಕ್ತಪಡಿಸಿದ್ದಾರೆ ನೌಕರರ ಹೋರಾಟ ಮುಂದೇನು ಬೇಡಿಕೆ ಈಡೇರುತ್ತಾ ಇಲ್ಲ ಗೊಂದಲಗಳು ತಾರಕಕ್ಕೆರುತ್ತಾ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ ಅಡಸೋದು ಎನ್ ಪಿ ಎಸ್ ಅಡಸೋದು ಕಡೆ ಕರೋನಾ ಮುಂಚೆ ಒನ್ ಮೀಟಿಂಗ್ ನಲ್ಲಿ ಕೇಳಿದ್ವಿ ಅರ ಎನ್ ಪಿ ಎಸ್ ಬಗ್ಗೆ ಧ್ವನಿ ಇದ್ದೀನಿ ಸಾನ ಅಲ್ಲ ಈ ತಾನೇ ಎಷ್ಟಾ ಪೀಶ್ ಪೇರಿ ಎಸ್ ಅಂತ ನಂತರ ಕಳ್ಸ್ತಾರ ಅಂತ ಹೇಳಿದ್ರು ಅಂದ್ರೆ ಸಪೋರ್ಟ್